ರೈತ ಬಾಂಧವರಿಗೆ ನಮಸ್ಕಾರ. ನಿಮಗೆಲ್ಲ ಗೊತ್ತಿದೆ, ಮಲೆನಾಡು ಭಾಗದಲ್ಲಿ ಈ ಬಹುವಾರ್ಷಿಕ ಬೆಳೆಯಾದ ಅಡಿಕೆ ರೈತರ ಒಂದು ರೀತಿಯ ಬೆನ್ನೆಲುಬಿದ್ದಾಗಿದೆ. ಯಾಕೆಂತಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 400,000 ಎಕರೆಯಷ್ಟು ಅಡಿಕೆ ಬೆಳೆಯಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ 2-3 ಥರದ ಒಂದು ರೋಗ ಇರ್ಬೋದು ಅಥವಾ ಕೀಟ ಇರ್ಬೋದು, ಇವುಗಳ ಬಾಧೆಗೆ ಒಳಪಟ್ಟಿದೆ. ಮೊದಲನೇದಾಗಿ ಈಗ ಬೇರು ಹುಳ ಇರ್ಬೋದು ಅಥವಾ ಈ ರಾಟ್ ಅಂತ ಕೊಳೆ ರೋಗ ಇರ್ಬೋದು, ಇಲ್ಲ ಅಂತಂದರೆ ಈ ಹಳದಿ ಎಲೆ ರೋಗ. ಈ ಮೂರು ರೋಗಗಳು ಬಹಳ ಹೆಚ್ಚಿನ ಮಟ್ಟದಲ್ಲಿ ಈ ಬೆಳೆ ನಾಶಕ್ಕೆ ಕಾರಣ ಆಗ್ತಾ ಇದ್ದಾವೆ. ಆದರೆ ಇತ್ತೀಚೆಗೆ ಈ ರೋಗದ ಹಾವಳಿ, ಎಸ್ಪೆಷಲಿ ಏನು ನಾನು ಹೇಳ್ತಾ ಇದ್ದೆ ಬೇರು ತಿನ್ನೋ ಹುಳ, ಇದರ ಒಂದು ಹಾವಳಿಯಿಂದ ಇಳುವರಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಕೆಲವು ಸಾರಿ ಏನು ಸಿಗದೇ ಇರುವಂಥ ಪರಿಸ್ಥಿತಿಯೂ ಸಹ ಉದ್ಭವ ಆಗಿದೆ. ಅಂದರೆ ಈ ಅಡಿಕೆಯ ಒಂದು ಏನು ಉತ್ಕೃಷ್ಟ ಬೆಳವಣಿಗೆಗೆ ಬೇರು ಬಹಳ ಮುಖ್ಯ. ಈ ಬೇರನ್ನೇ ತಿಂದು ಹಾಕೋದ್ರಿಂದ ಅಡಿಕೆ ಮತ್ತೆ ವೃದ್ಧಿ ಆಗಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಈ ವಿಷಯದ ಬಗ್ಗೆ ಬಹಳಷ್ಟು ಸಂಶೋಧನೆ ಆಗಿದೆ. ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇರ್ಬೋದು, ಮತ್ತು ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಸರಗೋಡು ಇರ್ಬೋದು, ಮತ್ತು ಅನೇಕ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಸಂಘ ಸಂಸ್ಥೆಗಳು ಈ ದಿಶೆಯಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈಗ ನಾವು ನಿಮಗೆ ರೈತರಿಗೆಲ್ಲ ಮನದಟ್ಟು ಮಾಡಿಕೊಡೋದಿಷ್ಟೇ, ಬೇರು ಹುಳುವನ್ನು ನಾವು ಯಾವ ರೀತಿ ಹತೋಟಿ ಮಾಡ್ಬೋದು, ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಈ ವಿಡಿಯೋ ಚಿತ್ರಣವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಚಿತ್ರಣವನ್ನು ನೀವೆಲ್ಲ ನೋಡಬೇಕು. ನೋಡಿ ಇದರ ಸದುಪಯೋಗವನ್ನು ಪಡ್ಕೊಂಡು ಈ ಬೇರು ತಿನ್ನೋ ಹುಳುಗಳನ್ನು ಯಾವ ರೀತಿ ನಾವು ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲ ಕಾಳಜಿ ವಹಿಸಿ ಮಾಡಬೇಕು. ನಮಗೆ ನಿಮಗೆಲ್ಲ ಇದು ಬಹಳ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಚಿತ್ರವನ್ನು ನಿಮಗೆಲ್ಲ ಸಮರ್ಪಿಸ್ತಿದ್ದೇನೆ. ಅಡಿಕೆ ಬೇರು ಹುಳುವಿನ ಜೀವನ ಚರಿತ್ರೆ ಮತ್ತು ಹತೋಟಿ. ಅಡಿಕೆ ಬೇರು ಹುಳುವಿನ ಪರಿಚಯ. ಅಡಿಕೆ ನಮ್ಮ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಅಡಿಕೆ ಬೆಳೆಯನ್ನು ಅನೇಕ ರೋಗ ಮತ್ತು ಕೀಟಗಳು ಬಾಧಿಸುತ್ತವೆ. ಹೆಚ್ಚು ಮಳೆ ಬೀಳುವ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಬೇರು ಹುಳುಗಳು ಅಡಿಕೆ ಬೆಳೆಗೆ ಮಾರಕವಾಗಿವೆ. ಲ್ಯೂಕೋಫೋಲಿಸ್ ಲೆಪಿಡೋಫೋರಾ, ಲ್ಯೂಕೋಫೋಲಿಸ್ ಬರ್ಮಿಯಸ್ಟ್ರಿ, ಲ್ಯೂಕೋಫೋಲಿಸ್ ಕೋನಿಯೋಫೋರಾ ಬೇರು ಹುಳುವಿನ ಪ್ರಭೇದಗಳು ಅಡಿಕೆ ಬೆಳೆಯನ್ನು ಬಾಧಿಸುತ್ತವೆ. ಲ್ಯೂಕೋಫೋಲಿಸ್ ಕೋನಿಯೋಫೋರಾ ಕರಾವಳಿಯಲ್ಲಿ ಮಾತ್ರ ಹರಡಿದ್ದು 1 ವರ್ಷದಲ್ಲಿ ತನ್ನ ಜೀವನ ಚಕ್ರವನ್ನು ಮುಗಿಸುತ್ತದೆ. ಮಲೆನಾಡಿನ ಕೆಲವು ತೋಟಗಳಲ್ಲಿ ಲ್ಯೂಕೋಫೋಲಿಸ್ ಬರ್ಮಿಯಸ್ಟ್ರಿ ಪ್ರಭೇದವು ನೆಲೆಸಿದ್ದು 2 ವರ್ಷಗಳಲ್ಲಿ ತನ್ನ ಜೀವನ ಚಕ್ರವನ್ನು ಮುಗಿಸುತ್ತದೆ. ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಪ್ರಭೇದವು ಮಲೆನಾಡಿನಲ್ಲಿ ಅತಿ ವಿಸ್ತಾರವಾಗಿ ಹರಡಿದ್ದು ಮುಖ್ಯ ಅಡಿಕೆ ಬೇರುಹುಳುವಾಗಿದೆ. ಇದರ ಜೀವಿತಾವಧಿಯೂ ಸಹ 2 ವರ್ಷಗಳಾಗಿದೆ. ಬೇರು ಹುಳುಗಳು ತಮ್ಮ ಜೀವಿತಾವಧಿಯ ಬಹುತೇಕ ಸಮಯವನ್ನು ಭೂಮಿಯ ಒಳಗೆ ಕಳೆಯುವುದರಿಂದ ಇವುಗಳ ಬಾಧೆ ಬೇಗನೆ ತಿಳಿಯುವುದಿಲ್ಲ. ತೋಟಗಳು ತೀವ್ರ ಬಾಧೆಗೊಳಗಾದಾಗ ರೈತರು ಆರ್ಥಿಕ ನಷ್ಟಕ್ಕೆ ಒಳಗಾಗುತ್ತಾರೆ. ಆದುದರಿಂದ ಬೇರು ಹುಳುವಿನ ಜೀವನ ಚರಿತ್ರೆ ಮತ್ತು ನಿಯಂತ್ರಣಾ ಕ್ರಮಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ದುಂಬಿಗಳು ಮಳೆಗಾಲದ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬಂದು ಕೆಲವು ಆಸರೆ ಸಸ್ಯಗಳ ಮೇಲೆ ಅಥವಾ ನೆಲದ ಮೇಲೆ ಹೆಣ್ಣು ಗಂಡುಗಳು ಮಿಲನ ಹೊಂದಿ ಬೆಳಗಾಗುವುದರೊಳಗೆ ಪುನಃ ಭೂಮಿಯನ್ನು ಸೇರುತ್ತವೆ. ಮಿಲನ ಹೊಂದಿದ ಪ್ರತಿ ಹೆಣ್ಣು ದುಂಬಿಯು ಮಣ್ಣಿನ ಕುಡಿಕೆಗಳಲ್ಲಿ ಒಂದೊಂದು ಮೊಟ್ಟೆ ಇಡುತ್ತದೆ. ಹೀಗೆ ತನ್ನ ಜೀವಿತ ಕಾಲದಲ್ಲಿ 30 ಮೊಟ್ಟೆಗಳನ್ನು ಭೂಮಿಯ ಒಳಗೆ 2 ಅಡಿ ಆಳದವರೆಗೆ ಇಡುತ್ತದೆ. ಹದಿನೈದು ದಿನಗಳಲ್ಲಿ ಮೊಟ್ಟೆಯಿಂದ ಹೊರಬರುವ ಮರಿಹುಳುಗಳು ಬಿಳಿ ಮೈಬಣ್ಣ ಮತ್ತು ಕೆಂಪು ಬಣ್ಣದ ದಪ್ಪತಲೆ ಹೊಂದಿರುತ್ತವೆ. ಮರಿಹುಳುಗಳು ಸುಮಾರು 1.5 ತಿಂಗಳಲ್ಲಿ 2ನೇ ಹಂತ ತಲುಪುತ್ತವೆ. ಸುಮಾರು 2.5 ತಿಂಗಳ ನಂತರ ಮರಿಹುಳುಗಳು
ಮೂರನೇ ಹಂತ ತಲುಪುತ್ತವೆ. ಮೂರನೇ ಹಂತದ ಮರಿಹುಳುಗಳು ಸುಮಾರು 14-18 ತಿಂಗಳುಗಳ ಕಾಲ ಜೀವಿಸಿದ್ದು ಅಡಿಕೆ ಬೇರಿಗೆ ಅತಿ ಹಾನಿಕಾರಕವಾಗಿರುತ್ತವೆ. ನಂತರ ಹುಳುಗಳು ಕೋಶಾವಸ್ಥೆ ತಲುಪುತ್ತವೆ. ನಂತರ 15 ದಿನಗಳಲ್ಲಿ ಹುಳುಗಳು ಕೋಶಾವಸ್ಥೆ ಮುಗಿಸಿ ದುಂಬಿಯಾಗಿ ಮಳೆಗಾಲದಲ್ಲಿ ಭೂಮಿಯಿಂದ ಹೊರಬರುತ್ತವೆ. ಹೀಗೆ ಮೊಟ್ಟೆಯಿಂದ ದುಂಬಿಯಾಗಲು 2 ವರ್ಷ ಸಮಯ ತೆಗೆದುಕೊಳ್ಳುತ್ತದೆ. ಬೇರು ಹುಳುವಿನ ಬಾಧೆಗೆ ಒಳಗಾದ ಮರಗಳನ್ನು ಗುರುತಿಸುವ ಬಗ್ಗೆ ಯಾವುದೇ ಕೀಟ ಅಥವಾ ರೋಗದ ಲಕ್ಷಣಗಳು ಹೊರನೋಟಕ್ಕೆ ಕಾಣದಿದ್ದರೂ ಫಸಲು ಕಡಿಮೆಯಾಗುತ್ತಾ ಬಂದು ಸಿಂಗಾರದ ಅಭಾವ ಕಾಣಿಸುವುದೇ ಬೇರು ಹುಳುವಿನ ಬಾಧೆಯ ಮೊದಲ ಸೂಚನೆಯಾಗಿರುತ್ತದೆ. ನಂತರ ಎಲೆ ಹಳದಿಯಾಗುವುದು, ಎಲೆ ಕಿರಿದಾಗುವುದು, ಮರಗಳು ಕ್ಷೀಣಿಸುವುದು, ಗೆಣ್ಣುಗಳ ಅಂತರ ಕಡಿಮೆಯಾಗುವುದು, ತುಂಡೆ ಸಣ್ಣದಾಗುತ್ತಾ ಬಂದು ಮರದ ತುದಿ ಮೊನಚಾಗುವುದು ಇತರೆ ಲಕ್ಷಣಗಳಾಗಿವೆ. ಬೇರು ಹುಳುಗಳ ನಿರ್ವಹಣೆ. ಮೊದಲನೆಯದಾಗಿ ದುಂಬಿಗಳನ್ನು ಹಿಡಿಯುವ ಬಗ್ಗೆ. ತೋಟದಲ್ಲಿ ಮುಸ್ಸಂಜೆಯ ವೇಳೆಯಲ್ಲಿ ಹಾರುವಾಗ ಕೈಗೆ ಸಿಗುವಂತಹ ದುಂಬಿಗಳನ್ನು ಹಿಡಿದು ಕೊಲ್ಲಬಹುದು, ಅಥವಾ ಮಣ್ಣಿನಿಂದ ಹಾರಿ ವಿವಿಧ ಬಗೆಯ ಸಸ್ಯಗಳ ಮೇಲೆ ಗುಂಪು ಗುಂಪಾಗಿ ಕುಳಿತ ದುಂಬಿಗಳನ್ನೂ ಹಿಡಿದು ಕೊಲ್ಲಬಹುದು. ಎರಡನೆಯದು ಕೀಟನಾಶಕಗಳ ಉಪಯೋಗ. ಬೇರು ಹುಳು ಬಾಧೆ ಇರುವ ತೋಟದಲ್ಲಿ ದುಂಬಿ ಹಾರಿದ 3-4 ವಾರಗಳಲ್ಲಿ ಮೊದಲ ಹಂತದ ಮರಿಹುಳುಗಳು ಮಣ್ಣಿನಲ್ಲಿ ಲಭ್ಯವಿರುತ್ತವೆ. ಈ ಸಮಯದಲ್ಲಿ ತೋಟವನ್ನು ಕಳೆಗಳಿಂದ ಸ್ವಚ್ಛಗೊಳಿಸಿ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಎಕರೆಗೆ ಸುಮಾರು 400 ಮಿಲಿಲೀಟರ್ನಂತೆ 800 ಲೀಟರ್ ನೀರಿನಲ್ಲಿ ಬೆರೆಸಿ ಜಮೀನಿನ ಎಲ್ಲಾ ಭಾಗಕ್ಕೂ ಚೆನ್ನಾಗಿ ಹರಡುವಂತೆ ಗಟಾರ್ ಸ್ಪ್ರೇಯರ್ ಅಥವಾ ರೋಸ್ ಕ್ಯಾನ್ ಬಳಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಮೂರನೆಯದಾಗಿ ಅಗತೆ ಮಾಡಿ 3ನೇ ಹಂತದ ಹುಳು ಹಿಡಿಯುವುದು. 2 ವರ್ಷ ಜೀವನ ಚಕ್ರ ಹೊಂದಿರುವ ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಮತ್ತು ಲ್ಯೂಕೋಫೋಲಿಸ್ ಬರ್ಮಿಯಸ್ಟ್ರಿ ಪ್ರಭೇದಗಳಲ್ಲಿ ಜುಲೈ 2ನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೆ ತೋಟದ ಎಲ್ಲಾ ಭಾಗಗಳಲ್ಲಿ ಅಗತೆ ಮಾಡಿ 3ನೇ ಹಂತದ ಮರಿಗಳನ್ನು ಹಾಗೂ ದುಂಬಿಗಳನ್ನು ತೆಗೆದುಹಾಕಲು ಸಾಧ್ಯ. ಈ ಕ್ರಮದಿಂದ 99% ಪರಿಣಾಮಕಾರಿಯಾಗಿ ಹುಳುಗಳನ್ನು ನಿಯಂತ್ರಿಸಬಹುದು. 4ನೆಯದು ಪರೋಪಜೀವಿ ಜಂತು ಹುಳುಗಳು ಇರುವ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಮಣ್ಣಿಗೆ ಸೇರಿಸುವುದರಿಂದ ಜಂತು ಹುಳುಗಳು ಬೇರು ಹುಳುವಿನ ದೇಹವನ್ನು ಪ್ರವೇಶಿಸಿ ಹುಳುವನ್ನು ಕೊಲ್ಲುತ್ತವೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಬೇರು ಹುಳುವಿನ ಹಾವಳಿಯನ್ನು ನಿಯಂತ್ರಿಸಬಹುದು. ಈ ರೀತಿ ಸಮಗ್ರ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಬೇರು ಹುಳುವಿನ ಬಾಧೆಯನ್ನು ನಿಯಂತ್ರಿಸಿ ಹಾನಿಗೊಳಗಾದ ಅಡಿಕೆ ತೋಟಗಳನ್ನು ಪುನಶ್ಚೇತನಗೊಳಿಸಬಹುದು. ಅಡಿಕೆ ಬೇರು ಹುಳುವಿನ ಜೀವನ ಚರಿತ್ರೆ ಮತ್ತು ಹತೋಟಿ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಕಲ್ಲೇಶ್ವರ ಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ ಇವರನ್ನು ಸಂಪರ್ಕಿಸಲು ಕೋರಿದೆ.